ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದುವರೆಗೂ ಮಳೆ ಆಗೋಕ್ಕೆ ಯಾರೂ ದೂರು ಕೊಟ್ಟಿಲ್ಲ ಸರ್, ದೂರು ಕೊಡದೇ ಇರುವಂತ ನಿಟ್ಟಿನಲ್ಲಿ ಒತ್ತಡ ಆಗ್ತಾ ಇದ್ದಾರೆ ನೋಡಿ. ಇದರಲ್ಲಿ ಒಟ್ಟಾರೆ ಸಂಪೂರ್ಣವಾದಂತಹ ಗೊಂದಲ ಇದೆ. ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ನನ್ನ ನಿಲುವು, ನಮ್ಮ ಪಾರ್ಟಿ ನಿಲುವು ಅತ್ಯಂತ ಸ್ಪಷ್ಟ ಇದೆ. ಅದರ ಬಗ್ಗೆ ಅತ್ಯಂತ ಕಠಿಣವಾದಂತಹ ಕಠಿಣ ಶಿಕ್ಷೆಗೆ ಸಂಬಂಧಿಸಿದವರಿಗೆ ಆಗಬೇಕು, ಮತ್ತು ತನಿಖೆ ಕೂಡ ಅಷ್ಟೇ ನಿಷ್ಪಕ್ಷಪಾತವಾಗಿ ನಿಷ್ಪ್ರಭಾವದಿಂದ ಪಕ್ಷಪಾತವಿಲ್ಲದೆ ತನಿಖೆ ನಡೀಬೇಕು. ಆದರೆ ಇಲ್ಲಿವರೆಗೆ ಸರ್ಕಾರ ಯಾವುದೇ ರೀತಿಯಾದಂಥ ಉತ್ತರವನ್ನು ಈ ಪ್ರಶ್ನೆಗಳಿಗೆ ಕೊಟ್ಟಿಲ್ಲ. 21ನೇ ತಾರೀಕು ಪೆನ್ಡ್ರೈವ್ ಬಂತು, ದೂರದ ಹಾಸನ ಮಂಡ್ಯದಲ್ಲಿ ನೋಡಿದ್ದಾರೆ ಅಷ್ಟೇ ಅಂದರೂ ಪ್ರಜ್ವಲ್ ಹುಬ್ಬಳ್ಳಿ ಧಾರವಾಡದಂಥ ಊರಲ್ಲಿ, ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನೋಡಿದ್ದಾರೆ. ಅದು ನೋಡಿದ ನಂತರ ಸರ್ಕಾರ ಯಾಕೆ ಕಣ್ಣು ತೆರೀಲಿಲ್ಲ, ಸರ್ಕಾರ ಯಾಕೆ FIR ಫೈಲ್ ಮಾಡಲಿಲ್ಲ, ಸರ್ಕಾರ ಪ್ರಜ್ವಲ್ ರೇವಣ್ಣ ಅವ್ರನ್ನ ವಿದೇಶಕ್ಕೆ ಹೋಗುವಂತೆ ಯಾಕೆ ತಡೀಲಿಲ್ಲ, ಅವರನ್ನು ಯಾಕೆ ಬಂಧಿಸಲಿಲ್ಲ, ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಎರಡನೇದು, ರೇವಣ್ಣ ಅವರ ವಿಷಯದಲ್ಲಿ ಅತ್ಯಂತ ಸಂಶಯಕ್ಕೆ ಎಡೆ ಮಾಡಿಕೊಡುವಂತೆ ರಾಜ್ಯ ಸರ್ಕಾರದ ವರ್ತನೆ ಇದೆ. ಕಿಡ್ನ್ಯಾಪ್ ಬಗ್ಗೆ ಹೇಳ್ತಾರೆ, ಆದರೆ ಸರಿಯಾದಂತಹ ರೆಕಾರ್ಡ್ಗಳನ್ನು ಮೇಂಟೈನ್ ಮಾಡಿಲ್ಲ. ಆದ್ದರಿಂದ ಈ ಸಮಗ್ರ ತನಿಖೆಯನ್ನು CBI ಕೊಡಬೇಕು, CBI ಮೂಲಕ ಈ ತನಿಖೆ ಆಗಬೇಕು. ಇಲ್ಲ ಅಂದರೆ DK ಶಿವಕುಮಾರ್ ರಾಜೀನಾಮೆ ಕೊಡಿ. DK ಶಿವಕುಮಾರ್ ರಾಜೀನಾಮೆ ಕೊಟ್ಟು ಅವರು SIT ತನಿಖೆಯನ್ನು ಎದುರಿಸ್ತಾರೆ. ನನ್ನ ಪ್ರಕಾರ SIT ತನಿಖೆ ಪಾರದರ್ಶಕವಾಗಿ ಆಗ್ತಾ ಇಲ್ಲ. SIT ಒಂದು ರೀತಿ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ, ಇವತ್ತಿನ ಸರ್ಕಾರದ ಅಣತಿಯಂತೆ ತನಿಖೆ ಮಾಡಬೇಕಂಥೇಳಿ. ಆದ್ದರಿಂದ ಈ ಒಂದು ಸರ್ಕಾರದ ಧೋರಣೆ ನಾನು ತೀವ್ರವಾಗಿ ಅತ್ಯುಗ್ರ ಶಬ್ದಗಳಲ್ಲಿ ಖಂಡಿಸ್ತೇನೆ. ಒಂದು ಮಹಿಳೆಯರಿಗೆ ಅನ್ಯಾಯವಾಗಿದೆ ಅಂತ ಹೇಳುವಂತಹ ಸಂದರ್ಭದಲ್ಲಿ ರಾಜಕೀಯ ಬೆಳೆಯನ್ನು ಬೆಳೆಸಿಕೊಳ್ಳುವಂತಹ ಒಂದು ಕೃತ್ಯವನ್ನು ಏನು ಮಾಡ್ತಾ ಇದ್ದಾರೆ, ಇದು ಸಮಸ್ತ ಮಹಿಳಾ ಕುಲಕ್ಕೆ ಮಾಡುವಂತಹ ಅಪಮಾನ ಇದೆ. ರೇವಣ್ಣರ ವಿಷಯದಲ್ಲಂತೂ ಸಾಕಷ್ಟು ಗೊಂದಲಗಳಿದ್ದಾವೆ. ಆ ಗೊಂದಲ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಿವಾರಣೆ ಆಗ್ಬೇಕಂದ್ರೆ ರಾಜ್ಯ ಸರ್ಕಾರದಿಂದ ಸ್ವತಂತ್ರವಾಗಿ ತನಿಖೆ ಆಗ್ಬೇಕು. ಸರ್, ನೀವು ನೇರವಾಗಿ DK ಶಿವಕುಮಾರ್ ಮೇಲೆ ಆರೋಪ ಮಾಡ್ತಾರೆ, ಅವರು ಈ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ, ರಾಜೀನಾಮೆ ಕೇಳ್ತಾ ಇದ್ದಾರೆ ಅಂತಂದ್ರೆ ಅವರ ಬಗ್ಗೆ ಕುಮಾರಸ್ವಾಮಿಯವರು ಪುಂಖಾನುಪುಂಖವಾಗಿ ಮಾತನಾಡಿದ್ದಾರೆ. ನಿನ್ನೆ ಕೋರ್ಟ್ನಲ್ಲಿಯೂ ಸಹಿತ ಏನು ಆರ್ಗ್ಯುಮೆಂಟ್ಗಳು ನಡೆದಿವೆ, ಆ ಆರ್ಗ್ಯುಮೆಂಟ್ನಲ್ಲಿ ಅನೇಕ ಸಂಗತಿಗಳು ಹೊರಗೆ ಬಂದಿದ್ದಾವೆ. ಯಾಕೆ ಅವರು ಸಿಕ್ಕಾಗ ಸ್ಥಳ ಹಾಜರು ಮಾಡಿಲ್ಲ, ಯಾಕೆ ವಿಡಿಯೋ ರೆಕಾರ್ಡಿಂಗ್ ಮಾಡಿಲ್ಲ, ಈ ಥರದ ಅನೇಕ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಟ್ಟಿಲ್ಲ. ಕುಮಾರಸ್ವಾಮಿ ಅವರು ಏನು ಪ್ರಶ್ನೆ ಎತ್ತಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ DK ಶಿವಕುಮಾರ್ ಅವರು CBIಗೆ ವಹಿಸ್ಬಿಡಲಿ. ನಾವೇನು DK ಶಿವಕುಮಾರ್ ನಾನು ರಾಜೀನಾಮೆಗೆ ಆಗ್ರಹಿಸುವುದಿಲ್ಲ. CBIಗೆ ವಹಿಸಲಿ, ಎಲ್ಲವೂ ಹೊರಗೆ ಬರಲಿ, ಯಾರು ತಪ್ಪಿರಲಿಲ್ಲ ಅಂದ್ರೆ ಮುಗಿದೋತಲ್ಲ. ನೋಡ್ರಿ, ನಮ್ಮ ಕಾಲದಲ್ಲಿ ಅಂತ ಭಾರಿ ದೊಡ್ಡ ಪ್ರಕರಣಗಳ ನಡೆದಿಲ್ಲ, ಹಿಂಗಾಗಿ ಏನು CBI ಕೊಡುದದ. ನಾವು ಯಾವುದೋ ಮಂದಿ ನಿಮಗೆ ಮುಚ್ಚಾಕೂ ಪ್ರಯತ್ನ ಮಾಡಿಲ್ಲ. ನೀವು ಅದನ್ನ ಸಂಖ್ಯೆದ ಮೇಲೆ ಕಂಪೇರ್ ಮಾಡೋರು, ಸಿವಿಯಾರಿಟಿ ಮೇಲೆ ಕಂಪೇರ್ ಮಾಡೋರು. ನೀವು ಹೇಳ್ತೀರಿ, ನೀವೇನು ಭಾಷಣ ಮಾಡಿದ್ರಿ ಕೃಷ್ಣ ಬೈರೇಗೌಡರು, ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದಂತಹ ಏನಿದೆ ಲೈಂಗಿಕ ಶೋಷಣೆಯ ಲೈಂಗಿಕ ಹಗರಣ ಇದಂತ, ಮತ್ತೆ ನಿಮಗೆ ಇದನ್ನ CBI ಕೊಡಬೇಕಂತ ಯಾಕೆ ಅನ್ನಿಸ್ತಾ ಇಲ್ಲ? ಅವರು ರಾಜಕೀಯವಾಗಿ ಕೆಲವರನ್ನ ಮುಗಿಸ್ಲಿಕ್ಕೆ ಈ ಪ್ರಕರಣವನ್ನ ಬಳಸಿಕೋಬೇಕಂತಾರೆ. ತಾವು ಮಾಡಿದಂತಹ ತಪ್ಪುಗಳನ್ನು ಮುಚ್ಚಿ ಹಾಕೊಳ್ಳಿಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾಳೆ CBI ಕ್ವಶನ್ ಬರುದ ನೆಕ್ಸ್ಟ್ 21ನೇ ತಾರೀಕು ಅವ್ರನ್ನ ವಿದೇಶಕ್ಕೆ ಹೋಗ್ಲಿಕ್ಕೆ ಹಾಕ್ಬಿಟ್ರಿ. ಮತ್ತು ಇದು ಇವತ್ತಿಂದಲ್ಲ, ನಾ ಹಿಂದೂ ಹೇಳಿದ್ದೀನಿ, ಕನಿಷ್ಠ 8-10 ವರ್ಷದಿಂದ ನಡೆದಿದೆ ಇದು. 1 ವರ್ಷದಿಂದ ಸರ್ಕಾರ ಏನ್ ಮಾಡ್ತಾ ಇತ್ತು ನನಗೆ ಗೊತ್ತಿರೋ ಮಟ್ಟಿಗೆ ಕೆಲವು ತಿಂಗಳ ಹಿಂದೆ ಇದೆಲ್ಲ ಸರ್ಕಾರಕ್ಕೆ ಗೊತ್ತಿತ್ತು, ಸಿದ್ದರಾಮಯ್ಯ ಸರ್ಕಾರಕ್ಕೆ. ಚುನಾವಣೆಯೊಳಗೆ ಚುನಾವಣೆ ಮುಗಿದ ನಂತರ ಇದನ್ನ ರಾಜಕೀಯವಾಗಿ ಕೆಲವರನ್ನ ಹಣಿಬೇಕು ಅನ್ನುವಂತಹ ಕಾರಣಕ್ಕಾಗಿ ಇದನ್ನು ಉಪಯೋಗ ಮಾಡಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.